ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ರಾಘವೇಂದ್ರ ಅವರು ನಿಧನರಾಗಿ ಎರಡು ಮೂರು ವಾರಗಳು ಕಳೀತಾ ಬಂತು ಇಂದಿಗೂ ಎರಡು ಕುಟುಂಬಗಳಲ್ಲಿ ಕಣ್ಣೀರು ನಿಂತಿಲ್ಲ ಅಲ್ಲಿ ಮಡುಗಟ್ಟಿದ ಮೌನ ಉಮ್ಮಳಿಸಿ ಬರುವ ದುಃಖ ಕಡಿಮೆ ಆಗಿಲ್ಲ ಎಲ್ಲಿ ನೋಡಿದ್ರೂ ಸ್ಪಂದನ ಅವರ ಆ ನಗು ಮೊಗವೇ ಕಾಣ್ತಾ ಇದೆ ಆ ಕಣ್ಣೀರಿನಲ್ಲಿಯೇ ಹನ್ನೊಂದನೇ ದಿನದ ಕಾರ್ಯವೂ ಕೂಡ ಮುಗೀತು ಇದೀಗ ಪತ್ನಿಯ ನಿಧನದ ಬಳಿಕ ವಿಜಯ್ ರಾಘವೇಂದ್ರ ಅವರು ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಡದಿಯನ್ನ ನೆನಪಿಸಿಕೊಂಡು ಮಾತನಾಡಿದರು ಹೌದು ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಅವರದ್ದು ಪ್ರೇಮ ವಿವಾಹ ಇಬ್ಬರದ್ದು ಅತಿ ಆತ್ಮೀಯ ಬಂಧ ಇನ್ನೇನು ಕೆಲ ದಿನಗಳಲ್ಲಿ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ತರಾತುರಿಯಲ್ಲಿತ್ತು ಈ ಮುದ್ದಾದ ಜೋಡಿ ಆದರೆ ಅದ್ಯಾರ ಕಣ್ಣು ಬಿತ್ತೋ ಏನೋ ಸ್ಪಂದನ ವಿದೇಶದಲ್ಲಿಯೇ ಹೃದಯಾಘಾತದಿಂದ ದಿಢೀರ್ ನಿಧನರಾದರು ಮಂಡ್ಯದ ಪಶ್ಚಿಮ ವಾಹಿನಿಯಲ್ಲಿ ಸ್ಪಂದನ ಅವರ ಅಸ್ಥಿಯನ್ನು ಬಿಡಲಾಗಿತ್ತು ಅದೇ ದಿನ ಸ್ಪಂದನ ಹೆಸರಿನಲ್ಲಿ ನಕ್ಷತ್ರ ಹೋಮ ಮಾಡಿಸಿ ಪುತ್ರ ಶೌರ್ಯನ ಮುಂಡನ ಮಾಡಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಇನ್ನು ಸ್ಪಂದನ ಅವರ ಇಷ್ಟವಾದ ಖಾದ್ಯಗಳನ್ನು ಮಾಡಿ ಸ್ಪಂದನ ಅಂತ್ಯಕ್ರಿಯೆ ನೆರವೇರಿಸಲಾದ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಲಾಗಿತ್ತು ಇನ್ನು ಈ ನಡುವೆ ಹಲವು ಕಡೆಗಳಿಂದ ಮಗನನ್ನ ಸಾಕಲು ವಿಜಯ ರಾಘವೇಂದ್ರ ಅವರಿಗೆ ಕಷ್ಟವಾಗುತ್ತೆ ಆದ್ದರಿಂದ ಅವರ ಬಾಳಲಿ ಮತ್ತೊಬ್ಬರು ಆಗಮನವಾಗಬಹುದು ಅನ್ನೋ ಸುದ್ದಿ ಕೇಳಿ ಬರ್ತಾ ಇತ್ತು ಪತ್ನಿ ಇಲ್ಲದ ನೋವನ್ನು ವಿಜಯ್ ರಾಘವೇಂದ್ರ ಅವರು ಮರೆಯಲು ತುಂಬಾ ದಿನಗಳೇ ಬೇಕಾಗಬಹುದು ಇನ್ನು ಈ ನಡುವೆ ಮಗ ಶೌರ್ಯ ತಾಯಿ ಇಲ್ಲದೆ ಒಂಟಿಯಾಗಿದ್ದಾನೆ ಈಗ ಮಗನ ಮುಖ ನೋಡಿಕೊಂಡು ಅವನ ಬೆಳವಣಿಗೆಗಾಗಿ ಮತ್ತೊಬ್ಬರು ಬೇಕು ಎನ್ನುತ್ತಿದ್ದಾರೆ ಕುಟುಂಬದವರು ಆದರೆ ರಾಘು ಅವರಂತೂ ಈ ಹಿಂದೆ ಹೇಳಿದಂತೆ ಸ್ಪಂದನ ಬಿಟ್ಟರೆ ನನ್ನ ಜೀವನಕ್ಕೆ ಮತ್ಯಾರು ಬೇಡ ಎನ್ನುತ್ತಿದ್ದಾರೆ ಇನ್ನ ರಾಘು ಅವರು ತಮ್ಮ ಪತ್ನಿಗಾಗಿ ಭಾವುಕ ಪತ್ರ ಬರೆದಿದ್ದು ಸ್ಪಂದನ ಹೆಸರಿಗೆ ತಕ್ಕ ಜೀವ ಉಸಿರಿಗೆ ತಕ್ಕ ಭಾವ ಅಳತೆಗೆ ತಕ್ಕ ನುಡಿ ಬದುಕಿಗೆ ತಕ್ಕ ನಡೆ ನಮಗೆಂದೇ ಮಿಡಿದೆ ನಿನ್ನ ಹೃದಯವ ನಿಲ್ಲದು ನಿನ್ನೊಂದಿಗಿನ ಕಲರವ ನಾನೆಂದು ನಿನ್ನವ ಕೇವಲ ನಿನ್ನವ ಚಿನ್ನ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ ಒಟ್ಟಿನಲ್ಲಿ ಇದರಿಂದ ಎಲ್ಲರಿಗೂ ಉತ್ತರ ಸಿಕ್ಕಿದಂತಾಗಿದೆ ಇನ್ನು ಈ ವಿಡಿಯೋವನ್ನ ನೋಡಿದ್ರೆ ಗೊತ್ತಾಗುತ್ತೆ ವಿಜಯ ರಾಘವೇಂದ್ರ ಅವರ ನಿರ್ಧಾರ ಏನು ಅಂತ